ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಸವಣೂರು ಶಿಗ್ಗಾಂವ್ ಕ್ಷೇತ್ರದಲ್ಲಿದ್ದೀನಿ. ಸವಣೂರು ಶಿಗ್ಗಾಂವ್ ಕ್ಷೇತ್ರ ಯಾಕೆ ಅಂತಂದ್ರೆ, ಏನು ಕಳೆದ ಕೆಲವೇ ದಿನಗಳ ಹಿಂದೆ ಲೋಕಸಭೆಯ ಒಂದು ಕಾವು, ಲೋಕಸಭೆ ಚುನಾವಣೆಯ ಒಂದು ಕಾವು ಮುಗಿದು ಈ ಕ್ಷೇತ್ರದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಏನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಟ್ಟ ತಕ್ಷಣವೇ ಟಿಕೆಟ್ಗಾಗಿ ನಾ ಮುಂದು ತಾ ಮುಂದು ಅಂತ ಎಲ್ಲ ಕಾಂಗ್ರೆಸ್ನಲ್ಲೇ ಆಗಿರ್ಬೋದು, BJPಯಲ್ಲೂ ಆಗಿರ್ಬೋದು, ಆಕಾಂಕ್ಷಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ್ಕೊಂಡಿದ್ದಾರೆ. ಜನರ ಅಭಿಪ್ರಾಯ ಏನಿದೆ, ಯಾರು ಬಂದರೆ ಸೂಕ್ತ, ಅಥವಾ ಅವರವರ ಅಭಿಮಾನಿಗಳು ಅವ್ರ ನಾಯಕರನ್ನ ಬಿಟ್ಕೊಡ್ತಾರೆ, ಇದೆಲ್ಲವನ್ನು ಕೂಡ ತೋರಿಸ್ತಾ ಹೋಗ್ತೀನಿ, ಮುಂದೆ ನೋಡ್ತಾ ಹೋಗಿ. ಲೋಕಸಭಾ ಚುನಾವಣೆ ಬೆನ್ನಲ್ಲೇ ರಾಜ್ಯದಲ್ಲಿ ಬೈ ಎಲೆಕ್ಷನ್ ಸದ್ದು. ಚುನಾವಣೆ ಘೋಷಣೆಗೂ ಮುನ್ನವೇ ಶುರುವಾಯಿತು ಟಿಕೆಟ್ ಫೈಟ್. ಹೌದು, ಲೋಕಸಭಾ ಚುನಾವಣೆ ಮುಗಿದು ಇನ್ನೂ ತಿಂಗಳು ಕಳೆದಿಲ್ಲ, ಅದಾಗಲೇ ರಾಜ್ಯದಲ್ಲಿ ಉಪಚುನಾವಣೆಯ ಹವಾ ಜೋರಾಗಿ ಸದ್ದು ಮಾಡ್ತಿದೆ. ರಾಜ್ಯದಲ್ಲಿ ಚನ್ನಪಟ್ಟಣ, ಶಿಗ್ಗಾಂವಿ, ಸಂಡೂರು ಮೂರು ವಿಧಾನಸಭೆ, ಒಂದು ಪರಿಷತ್ ಸ್ಥಾನಕ್ಕೆ ಬೈ ಎಲೆಕ್ಷನ್ ನಡೆಯಲಿದೆ. ಈ ಪೈಕಿ ಹಾವೇರಿ ಜಿಲ್ಲೆಯಲ್ಲಿ ಶಿಗ್ಗಾಂವ್ ಸವಣೂರು ವಿಧಾನಸಭಾ ಕ್ಷೇತ್ರದಲ್ಲಿ ಲೋಕಸಭೆಯಲ್ಲಿ ವಿಜಯಶಾಲಿಯಾಗಿ ಕೇಂದ್ರದ ಸಂಸದರಾದ ಬಸವರಾಜ ಬೊಮ್ಮಾಯಿಯವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗಾಗಿ ಸದ್ಯ ಶಿಗ್ಗಾಂವ್ ಕ್ಷೇತ್ರದಲ್ಲಿ ಚುನಾವಣೆಯ ಕಳೆ ಮಾತ್ರ ಹಾಗೇ ಇದೆ. ಜೊತೆಗೆ ಟಿಕೆಟ್ಗಾಗಿ ನಾ ಮುಂದು ತಾ ಮುಂದು ಎಂದು ಇಲ್ಲಿ ಕಾಂಗ್ರೆಸ್ ಮತ್ತು BJPಯಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಭರ್ಜರಿ ಕಸರತ್ತು ನಡೆಸುತ್ತಿದ್ದಾರೆ. ಮಾಜಿ CM ಶಾಸಕ ಬಸವರಾಜ ಬೊಮ್ಮಾಯಿ ಸಂಸದರಾಗಿದ್ದರಿಂದ ಶಿಗ್ಗಾಂವಿ ಸವಣೂರು ಕ್ಷೇತ್ರದ ಉಪಚುನಾವಣೆಯತ್ತ ಆಕಾಂಕ್ಷಿಗಳ ಚಿತ್ತ ನೆಟ್ಟಿದೆ. ಈ ಬಾರಿ ಶಾಸಕ ಸ್ಥಾನ ಸ್ಥಳೀಯರಿಗೋ ಹೊರಗಿನವರಿಗೋ ಎಂಬ ಚರ್ಚೆ ಈಗಾಗಲೇ ಆರಂಭವಾಗಿದೆ. ಬಹುತೇಕ ಸದ್ಯದಲ್ಲೇ ಉಪಚುನಾವಣೆ ಮುಹೂರ್ತ ಫಿಕ್ಸ್ ಆಗಲಿದ್ದು, ಕಾಂಗ್ರೆಸ್ BJP ಹಳೆ ಮತ್ತು ಹೊಸ ಆಕಾಂಕ್ಷಿಗಳಲ್ಲಿ ಶಾಸಕರಾಗುವ ಆಸೆ ಚಿಗುರೊಡೆದಿದೆ. ಬೊಮ್ಮಾಯಿ ಕ್ಷೇತ್ರದಲ್ಲಿ ತಮ್ಮ ಉತ್ತರಾಧಿಕಾರಿ ಪಟ್ಟವನ್ನ ಯಾರಿಗೆ ಬಿಟ್ಕೊಡ್ತಾರೆ? ಸಾರ್ವಜನಿಕ ವಲಯದಲ್ಲಿ ಕುತೂಹಲದ ಚರ್ಚೆ. ಹಾವೇರಿ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಬೊಮ್ಮಾಯಿ ಆಯ್ಕೆಯಾಗ್ತಿದ್ದಂತೆ ಆಕಾಂಕ್ಷಿಗಳು ಗೆಲುವಿನ ಲೆಕ್ಕಾಚಾರದೊಂದಿಗೆ ಟಿಕೆಟ್ ಪಡೆಯುವತ್ತ ತಮ್ಮ ಕಸರತ್ತನ್ನ ಅವರವರ ಪಕ್ಷದ ವರಿಷ್ಠರನ್ನ ಭೇಟಿಯಾಗುವುದು, ಅವರ ಮೇಲೆ ಒತ್ತಡ ತರುವ ಪ್ರಕ್ರಿಯೆಗೂ ಚಾಲನೆಯನ್ನ ನೀಡುತ್ತಾರೆ. ಈ ಕ್ಷೇತ್ರದಲ್ಲಿ 4 ಬಾರಿ ಗೆದ್ದು ಶಾಸಕರಾಗಿ, ಸಚಿವರಾಗಿ, ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿ ಈಗ ಸಂಸದರಾಗಿರುವ ಬೊಮ್ಮಾಯಿ ಕ್ಷೇತ್ರದ ತಮ್ಮ ಉತ್ತರಾಧಿಕಾರಿ ಪಟ್ಟವನ್ನು ಯಾರಿಗೆ ಬಿಟ್ಕೊಡ್ತಾರೆ? BJPಯಲ್ಲಿ ಟಿಕೆಟ್ ಯಾರಿಗೆ ಸಿಗಬಹುದು? ಈ ಬಾರಿ ಉಪಚುನಾವಣೆ ಗೆದ್ದು ಶಾಸಕರಾಗುವುದು ಸ್ಥಳೀಯರೋ ಹೊರಗಿನವರೋ? ಹೀಗೆ ಕುತೂಹಲದ ಚರ್ಚೆ ಸಾರ್ವಜನಿಕ ವಲಯದಲ್ಲಿದೆ. ಬೊಮ್ಮಾಯಿ ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿಸಲು ಲಾಬಿ. ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದ ಶಿಗ್ಗಾಂವಿ ಕ್ಷೇತ್ರವನ್ನು 2008 ಸತತ 4 ಬಾರಿಗೆ ಗೆಲ್ಲುವ ಮೂಲಕ BJP ವಶಕ್ಕೆ ಪಡೆದುಕೊಂಡ ಬೊಮ್ಮಾಯಿ ಕ್ಷೇತ್ರದ ಅಭಿವೃದ್ಧಿ ಮಾಡಿ ಹಿಡಿತ ಸಾಧಿಸಿದ್ದಾರೆ. ಕಳೆದ 2-3 ಚುನಾವಣೆಗಳಲ್ಲಿ ತಂದೆ ಪರ ಪ್ರಚಾರ ಕೈಗೊಂಡ ಬೊಮ್ಮಾಯಿ ಪುತ್ರ ಭರತ್ ಬಗ್ಗೆ ಜನರ ಕುತೂಹಲ ಸಹಜವಾಗಿದೆ. ಈಗಾಗಲೇ ಬೊಮ್ಮಾಯಿ ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿಸಲು ಲಾಬಿ ನಡೆಸುತ್ತಿದ್ದಾರೆ ಅನ್ನೋ ಮಾತಿದೆ. ಬೊಮ್ಮಾಯಿ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತಹ ಶ್ರೀಕಾಂತ್ ದುಂಡಿಗೌಡ್, ಜೊತೆಗೆ ಶೋಭಾ ನಿಸ್ಸಿಂಗೌಡ್, ಶಶಿಧರ್ ಯಲಿಗಾರ್, ಮಾಜಿ ಶಾಸಕ, BJP ಜಿಲ್ಲಾಧ್ಯಕ್ಷ ಅರುಣ್ಕುಮಾರ್ ಪೂಜಾರ್, ಹೀಗೆ 5-6 ಸಂಖ್ಯೆಯಲ್ಲಿ BJP ಟಿಕೆಟ್ ಆಕಾಂಕ್ಷಿಗಳ ಪ್ರಮುಖರಾಗಿದ್ದಾರೆ. ಬೊಮ್ಮಾಯಿ ಪಕ್ಷದ ಟಿಕೆಟ್ ಕೊಡಿಸಿ ತಮ್ಮ ಉತ್ತರಾಧಿಕಾರಿಯನ್ನಾಗಿ ಯಾರನ್ನ ಮಾಡುತ್ತಾರೋ ಎಂಬ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿಬರುತ್ತಿವೆ. ಈ ಪೈಕಿ BJPಯಲ್ಲಿ ಯಾರಿಗೆ ಟಿಕೆಟ್ ಸಿಗಲಿದೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಕಿರಣ್ ಬಳ್ಳಾರಿ ಮಠ್, ಶ್ರೀ ಕರ್ನಾಟಕ, ಹಾವೇರಿ.